ಅಥಣಿ ತಾಲೂಕಿನ ಬಯಲು ಸೀಮೆಯಲ್ಲಿರುವ ಹೊಸಟ್ಟಿ ಗ್ರಾಮದ ಅಗ್ರಾಣಿಯಲ್ಲಿ ಬಾಂಧಾರ ಕಾಮಗಾರಿಗೆ ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಶಾಸಕ ಹಾಗೂ ರಾಜ್ಯ ಕೊಳಗೇರಿ ನಿಗಮ ಮಂಡಳಿಯ ಅಧ್ಯಕ್ಷ ಮಹೇಶ್ ಕುಮಟಳ್ಳಿ ಅವರು ಭೂಮಿಪೂಜೆಯನ್ನು ನೆರವೇರಿಸಿ ನಂತರ ಮಾತನಾಡಿದ್ದಾರೆ. ಹೊಸಟ್ಟಿ ಗ್ರಾಮದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಅಗ್ರಾಣಿಯಲ್ಲಿ ಇರುವ ಬಂದರು ಚಿಕ್ಕದಾಗಿರುವುದರಿಂದ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೋಗಿ ಬರಲು ತೊಂದರೆ ಆಗುತ್ತಿದ್ದ ಕಾರಣದಿಂದಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡೇ ನಾವು ಈ ದಿನ ಬಯಲು ಸೀಮೆಯಲ್ಲಿರುವ ಹೊಸಟ್ಟಿ ಅಗ್ರಾಣಿಯಲ್ಲಿ ಬಾಂಧಾರ ಎತ್ತರ ಮಾಡುವ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಇನ್ನೂ ಹಲವಾರು ಕಾಮಗಾರಿಗಳು ಗ್ರಾಮದಲ್ಲಿ ಮಾಡಬೇಕಾಗಿದ್ದು ಬರುವ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳನ್ನು ಬಹುಬೇಗ ಅನುಷ್ಠಾನಗೊಳಿಸಲಾಗುವುದು ಎಂದು ಭರವಸೆಯನ್ನು ನೀಡಿದ್ದಾರೆ. ಈ ವೇಳೆ ಶ್ರೀಶೈಲ ನಾಯಕ್, ಅವಿನಾಶ್ ಹನುಮಾಪುರೆ, ಶಿವಾನಂದ ನಾಯಕ್, ಹನುಮಂತ ನಾಯಕ್, ರಾವಸಾಬ್ ನಾಯಕ್, ಹನುಮಂತ ನಾಯಕ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬಹುದಿನಗಳಿಂದ ಬೇಡಿಕೆ ಇದ್ದಂಥದ್ದು ಹೊಸಟ್ಟಿಯಲ್ಲಿ ಈಗಾಗಲೇ ಏನೋ ಒಂದು ಬಾಂಧವ್ಯ, ಇದನ್ನು ಎತ್ತರಿಸಬೇಕು. ಇಲ್ಲಿ ಹೋಗು ಬರಬೇಕು ಶಾಲಾ ಮಕ್ಕಳಿಗಾಗಲಿ ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ಮನವಿ ಮೇರೆಗೆ ಇವತ್ತು ಬಯಲು ಸೀಮೆಯಲ್ಲಿ ಸುಮಾರು 50 ಲಕ್ಷಗಳ ಒಂದು ಬಾಂಧವ್ಯ ಎತ್ತರಿಸುವಂಥ ಕಾಮಗಾರಿಯನ್ನು ಅಡಿಗೆ ಪೂಜೆಯನ್ನು ಮಾಡಿದ್ದೀವಿ. ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಹಲವಾರು ಬೇಡಿಕೆಗಳಿದೆ. ಅದನ್ನು ಕೂಡ ಗುಡಿ ಇರ್ಬೋದು, ಸಮುದಾಯ ಭವನ, ಯಾವುದೇ ಒಂದು ಇದರಲ್ಲಿ ಅದನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸಭೆಯೊಳಗೆ